ಮಾಯಾ ಅನ್ನುವ ಒಂದು ಕೊಕ್ಕರೆ ಇತ್ತು. ಅದು ಪಾನಿಪುರಿ ವ್ಯಾಪಾರ ಮಾಡ್ತಾ ಇತ್ತು. ಪಾನಿಪುರಿ, ಬಿಸಿ ಬಿಸಿಯಾದ ಪಾನಿಪುರಿ, ಮಸಾಲಾ ಪುರಿ, ರುಚಿಯಾಗಿರುವ ಬೇಲ್ಪುರಿ, ಹಾಗಂತ ಹೇಳ್ತಾ ಇತ್ತು. ಆ ಅಂಗಡಿಗೆ ಸುಮಾರು ಪಕ್ಷಿಗಳು ಬರ್ತಾ ಹೋಗ್ತಾ ಇತ್ತು. ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಹೀಗಿರುವಾಗ ಒಂದಿನ ಅವಳ ಅಂಗಡಿಗೆ ಬ್ರೂಸ್ಲಿ ಅನ್ನುವ ಹದ್ದು ಕೆಲವು ಪಕ್ಷಿಯ ಮರಿಗಳನ್ನು ಕರ್ಕೊಂಡು ಬಂತು. ಆ ಪಕ್ಷಿ ಮರಿಗಳು ತುಂಬಾ ಹಸ್ವಾಗ್ತಾ ಇದೆ, ಪಾನಿಪುರಿ ಕೊಡಿ ಅಂತ ಕೇಳಿದ್ರು. ಆವಾಗ ಬ್ರೂಸ್ಲಿ ಹದ್ದು ಸರಿ ಅಂತ ಹೇಳಿ ಅವ್ರ ಮೂರು ಜನರಿಗೂ ಕೂಡ ಪಾನಿಪುರಿ ಕೊಟ್ಟಿತು. ಆ ಪಕ್ಷಿ ಮರಿಗಳು ಕೂಡ ಪಾನಿಪುರಿ ತಿಂದ್ರು. ಆ 100 ರೂಪಾಯಿ ಆಯ್ತು, ಹಣ ಕೊಟ್ಬಿಟ್ಟು ಹೋಗಿ ಹಾಗಂತ ಕೇಳಿದ್ಲು. ಅದನ್ ಕೇಳಿದ ತಕ್ಷಣ ಬ್ರೂಸ್ಲಿ ಹದ್ದು ತುಂಬಾನೇ ಗಾಬರಿಯಿಂದ, ಅರೆ ನನ್ನ ಹತ್ರ ಹಣ ಇಲ್ಲ, ಬೇಕು ಅಂದ್ರೆ ನಾನು ಪಾತ್ರೆ ತೊಳಿತೀನಿ, ಹಾಗಂತ ಹೇಳಿತು ಬ್ರೂಸ್ಲಿ ಹದ್ದು. ಮಾಯಾಳಿಗೆ ಅವನ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಯ್ತು. ಸರಿ, ನಿಮ್ಮ ಪರಿಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ, ನೀವು ಇಲ್ಲಿಂದ ಹೋಗ್ಬೋದು ಹಾಗಂತ ಹೇಳಿತು. ಅದನ್ ಕೇಳಿದ ತಕ್ಷಣ ಅವರು ಸಂತೋಷ ಪಟ್ರು. ನಿಮ್ ತರ ಒಳ್ಳೆ ಮನಸ್ಸಿರೋರಿಗೆ ಭಗವಂತ ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಾನೆ, ನಿಮಗೆ ತುಂಬಾ ತುಂಬಾ ಧನ್ಯವಾದ, ಹಾಗಂತ ಮಾತಾಡ್ತಿದ್ರು. ಹಾಗೆ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿಗೆ ಮೈನಾ ಅನ್ನುವ ಒಂದು ಕಾಗೆ ಬಂತು. ಅದು ತುಂಬಾ ಕೋಪದಿಂದ, ಫ್ರೀಯಾ ಕೊಡೋದಕ್ಕೆ ಅವಳು ಯಾರು, ತಗೊಂಡ್ ಹೋಗೋದಕ್ಕೆ ನೀನ್ ಯಾರು, ನಾನು ಈ ಅಂಗಡಿ ಯಜಮಾನಿ, ಫ್ರೀಯಾಗಿ ಅವಳು ಕೊಟ್ರೆ ನೀನ್ ತಗೊಂಡೋಗ್ತೀಯಾ, ಯಾರು ಹಕ್ಕು ಕೊಟ್ಟಿದೆ ನಿಂಗೆ? ಅವಳನ್ನ ನೋಡಿ ಮಾಯಾ ತುಂಬಾ ಹೆದರದ್ಲು. ಆವಾಗ ಮೈನಾ ಕೋಪದಿಂದ, ಹೀಗೆ ಬರೋರಿಗೆ ಹೋಗೋರಿಗೆ ದಾನ ಮಾಡಿ ನನ್ನನ್ನ ಕೂಡ ಅವ್ರ ತರ ಭಿಕ್ಷೆ ಬೇಡು ಅಂತ ಹೇಳ್ತಾ ಇದೀಯ ನೀನು? ಏನೋ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ನಿಂತ್ಕೊಂಡಿದೀಯಾ? ಇಲ್ಲ ಅಮ್ಮ, ಪಾಪ ಚಿಕ್ಕ ಮಕ್ಕಳು ಹಸ್ವಾಗ್ತಿದೆ ಅಂತ ಕೇಳಿದ್ರು, ಅದಕ್ಕೆ ಅವ್ರ ಹೊಟ್ಟೆಗೋಸ್ಕರ ಅದನ್ನ ಕೊಟ್ಟೆ, ಆದ್ರೆ ನಿಮಗೆ ನಷ್ಟ ಬರಬೇಕು ಅಂತ ಮಾಡ್ಲಿಲ್ಲ. ಬಾಯ್ ಮುಚ್ಚು, ನಿನ್ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಇವಾಗ ನಾನು ಇಲ್ಲಿಗೆ ಬಂದೆ ಅದರಿಂದ ಸರಿ ಹೋಯ್ತು, ಇಲ್ಲಾಂದ್ರೆ ನನಗೆ ನಷ್ಟ ಆಗ್ತಿತ್ತಲ್ವಾ? 1 ರೂಪಾಯಿ 2 ರೂಪಾಯಿ ಅಂದ್ರೆ ಪರವಾಗಿಲ್ಲ, ನೀನೇನು ಅವ್ರಿಗೆ 100 ರೂಪಾಯಿ ದಾನ ಮಾಡ್ತಾ ಇದೀಯಾ, ಏನೋ ಕೊಬ್ಬ? ಹಾಗಂತ ಕೋಪದಿಂದ ಕೇಳಿದ್ಲು. ಅಮ್ಮ ಅವ್ರೇ, ಆ ಹಣ ನಾನ್ ಕೊಡ್ತೀನಿ, ನನ್ನ ಸ್ವಂತ ಹಣ ಕೊಡ್ತೀನಿ, ಇಲ್ಲಾಂದ್ರೆ ನನ್ನ ಸಂಬಳದಲ್ಲಿ ನೀವು 100 ರೂಪಾಯಿ ಇಟ್ಕೊಳ್ಳಿ. ಹಾಗಾದ್ರೆ ಸರಿ, ಏನ್ ಪರವಾಗಿಲ್ಲ, ನೀವು ಹೋಗಿ ಹಾಗಂತ ಹೇಳಿದ್ಲು. ಆಮೇಲೆ ಅವರೆಲ್ಲರೂ ಅಲ್ಲಿಂದ ಹೊರಟ್ರು. ಅವರೆಲ್ಲರೂ ಅಲ್ಲಿಂದ ಹೋಗಿ ಒಂದ್ ಜಾಗದಲ್ಲಿ ಕೂತ್ಕೊಂಡ್ರು. ದೊಡ್ಡಮ್ಮ, ನಮ್ಮನ್ನ ನೀನು ಎಷ್ಟು ದೂರಕ್ಕೆ ಕರ್ಕೊಂಡು ಹೋಗ್ತೀಯಾ? ಎಲ್ ಹೋದ್ರೂ ಕೂಡ ನಮ್ಗೆ ಎಲ್ಲ ಕೆಲ್ಸ ಸಿಗಲ್ಲ. ಆ ಕೊಕ್ಕರೆ ಇಟ್ಕೊಂಡಿರೋ ಪಾನಿಪುರಿ ಅಂಗಡಿ ತರ ನಾವು ಕೂಡ ಒಂದು ಅಂಗಡಿ ಇಟ್ಕೊಂಡು ಈಗ ಸ್ವಲ್ಪ ಹಣನಾದ್ರೂ ಸಂಪಾದನೆ ಮಾಡ್ಬೋದಲ್ವಾ? ಆವಾಗ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೋದು, ಹಾಗಂತ ಹೇಳಿದ್ರು. ಅದನ್ ಕೇಳಿ ಬ್ರೂಸ್ಲಿ, ಅಂಗಡಿ ಇಡ್ಬೇಕಂದ್ರೆ ಸುಮಾರು ಹಣ ಬೇಕು ಅಲ್ವಾ? ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ ಇವಾಗ, ನಾನು ಏನ್ ಮಾಡೋದು ಹೇಳಿ? ಆವಾಗ ಅಲ್ಲೇ ಇದ್ದ ಪಕ್ಷಿ ಮರಿಗಳು, ನಮ್ಮ ಹತ್ರ ಇರುವ ಬಂಗಾರದ ನೆಕ್ಲೆಸ್ ನ ಮಾರಿ ಏನಾದ್ರೂ ವ್ಯಾಪಾರ ಮಾಡ್ಕೋಬಹುದು, ಅದನ್ ಬಿಟ್ರೆ ಒಳ್ಳೆ ಐಡಿಯಾ ಇಲ್ಲ. ಅದಕ್ಕೆ ಬ್ರೂಸ್ಲಿ ಕೂಡ ಸರಿ ಅಂತ ಹೇಳಿತು. ಆಮೇಲೆ ಅವ್ರ ಹತ್ರ ಇದ್ದ ಬಂಗಾರ ಹಣ ಎಲ್ಲ ತಗೊಂಡ್ ಬಂದು ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡಿದ್ರು. ಆ ಪಾನಿಪುರಿ
ಅನ್ನುವ ಕುಕ್ಕರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ತನ್ನ ಹತ್ರ ಹಣ ಇರುವ ಅಹಂಕಾರದಲ್ಲಿ ಅವಳ ಕೆಲಸದವರ ಹತ್ರ ಎಲ್ಲರ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಿದ್ಲು. ಅವರಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇತ್ತು. ಹೀಗಿರುವಾಗ ಒಂದಿನ ಲಿಲ್ಲಿ ಅನ್ನುವ ಕೆಲಸದವಳ ಹತ್ತಿರ, ಏ ಲಿಲ್ಲಿ, ಮನೆ ಇಡೀ ಮೀನ್ ವಾಸನೆ ಹೊಡಿತಾ ಇದೆ, ನೀನು ಅದನ್ನ ಕ್ಲೀನ್ ಮಾಡದೆ ಏನ್ ಮಾಡ್ತಿದ್ಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಬುದ್ಧಿನೇ ಇಲ್ಲ ನಿನಗೆ. ನಾನು ಕ್ಲೀನ್ ಮಾಡ್ದೆ ಅಮ್ಮವರೇ, ಆದ್ರೆ ಪುನಃ ನಿಮ್ಮ ಮಕ್ಕಳು ಮೀನ್ ತಗೊಂಡ್ ಬಂದು ಮನೆ ಇಡೀ ಹಾಕ್ಬಿಟ್ಟು ಹೋಗಿದ್ದಾರೆ. ಇದ್ರಲ್ಲಿ ನನ್ ತಪ್ಪೇನಿದೆ? ಏನೇ, ನಾಲ್ಗೆ ತುಂಬಾ ಉದ್ದ ಬೆಳೆದಿರೋ ಹಾಗಿದೆ. ನಿನಗೆ ಗತಿ ಇಲ್ಲ ಅಂತಾನೆ ಮನೇಲಿ ಕೆಲ್ಸ ಕೊಟ್ಟು ನಿನ್ನಲ್ಲಿ ಇಟ್ಕೊಂಡಿರೋದು, ಅದನ್ನ ಸ್ವಲ್ಪ ನೆನಪಲ್ಲಿಟ್ಕೋ. ಅಮ್ಮವ್ರೇ, ಪ್ರತಿದಿನ ನೀವು ಅವಮಾನ ಮಾಡೋದು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ, ನಾನು ಕೆಲ್ಸ ಬಿಟ್ಟು ಹೋಗ್ತೀನಿ ಹಾಗಂತ ಅವಳು ಅಳ್ತಾ ಇದ್ಲು. ಅದಕ್ಕೆ ಅವಳು, ಏನೇ ಬೆದರಿಸ್ತಿದ್ಯಾ, ನೀನ್ ಇಲ್ಲಾಂದ್ರೆ ಸುಮಾರು ಜನ ಕೆಲ್ಸದವರು ನನಗೆ ಸಿಗ್ತಾರೆ, ನನ್ನ ಹತ್ರ ಇದೆಲ್ಲ ಇಟ್ಕೊಳ್ಬೇಡ ನೀನು. ಅದಕ್ಕೆ ಅವಳು, ಸರಿ ಅಮ್ಮ, ನಿಮ್ಮಿಷ್ಟ ಹಾಗಂತ ಹೇಳಿ ಹೋಗ್ಬಿಟ್ಲು. ಅವಳು ಹೋದ ಸ್ವಲ್ಪ ದಿನಗಳಲ್ಲಿ ಮಾಯಾ ಕೊಕ್ಕರೆ ಸಿರಿ ಅನ್ನುವ ಗುಬ್ಬಚ್ಚಿಯನ್ನು ಕೆಲ್ಸಕ್ಕೆ ಇಟ್ಕೊಳ್ತು. ಆದ್ರೆ ಮಾಯಾ ನಡ್ಕೊಳ್ಳೋ ವಿಧಾನ ಅವಳಿಗೂ ಇಷ್ಟ ಆಗ್ಲಿಲ್ಲ. ಆದ್ರಿಂದ ಅವಳು ಕೂಡ, ನಾನು ಇವಾಗ್ಲೇ ಹೋಗ್ಬಿಡ್ತೀನಿ, ನನ್ನೊಂದು ಕ್ಷಣನೇ ಇರಲ್ಲ ಹಾಗಂತ ಜಗಳ ಮಾಡ್ಕೊಂಡು ಹೋಗ್ಬಿಟ್ಲು. ಹಾಗೆ ಬಂದವರೆಲ್ಲರೂ ಕೂಡ ಕೆಲಸ ಮಾಡಕ್ ಆಗಲ್ಲ ಅಂತ ಹೋಗಿದ್ರಿಂದ ಬೇರೆ ದಾರಿ ಇಲ್ಲದೆ ಅವಳೇ ಮನೆಯ ಕೆಲಸ ಎಲ್ಲ ಮಾಡ್ತಿದ್ಲು. ಮಕ್ಕಳನ್ನು ಬೇರೆ ನೋಡ್ಕೊಳ್ಳೋದ್ರಿಂದ ತುಂಬಾನೇ ಕಷ್ಟ ಆಗ್ತಿತ್ತು. ಆವಾಗ ಅವಳು, ಹತ್ತು ಮಂದಿ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ನನ್ನಿಂದ ಮನೆ ಕೆಲಸ ಯಾವುದೂ ಮಾಡಕ್ ಆಗ್ತಿಲ್ಲ, ನಾನು ಯಾಕೆ ಅವ್ರ ಜೊತೆ ಜಗಳ ಮಾಡೋದ್ನೋ ಏನೋ, ಅಯ್ಯೋ ಹಾಗತ್ತ ಅಂದ್ಕೊಳ್ತು. ಹೀಗಿರುವಾಗ ಒಂದಿನ ಭಿಕ್ಷೆ ಬೇಡುವ ಮೈನಾಕಾಗಿ ಅಲ್ಲಿಗೆ ಬಂತು. ಮನೆ ಮುಂದೆ ನಿಂತ್ಕೊಂಡು, ಅಮ್ಮ ತಾಯಿ, ಒಂದ್ ಹಿಡಿಯ ಅನ್ನ ದಾನ ಮಾಡಿ ಅಮ್ಮ. ಅಮ್ಮ ತಾಯಿ, ತುಂಬಾ ಹಸ್ವಾಗ್ತಿದೆ ಅಮ್ಮ, ತಿಂದು ಎರಡ್ ದಿನ ಆಗಿದೆ. ಅಮ್ಮ ತಾಯಿ, ಸ್ವಲ್ಪ ಅನ್ನ ಹಾಕಿ ಅಮ್ಮ. ತುಂಬಾ ಹಸ್ವಲ್ಲಿದ್ದರಿಂದ ಅಷ್ಟು ಜೋರಾಗಿ ಕಿಚ್ಚಾಡ್ಕೊಳ್ತಿತ್ತು. ಆವಾಗ ಮನೆಯೊಳಗಡೆಯಿಂದ ಮಾಯಾ ಹೊರಗಡೆ ಬಂದು, ನಿನಗಂತ ಯಾರು ಇಲ್ವಾ? ಇಲ್ಲ ಅನ್ನೋದ್ರಿಂದ ತಾನೇ ಅಮ್ಮ ನಾನು ಭಿಕ್ಷೆ ಬೇಡ್ತಿರೋದು. ಹಾಗಾದ್ರೆ ನಿನಗೆ ನಾನು ಮನೇಲಿ ಕೆಲಸ ಕೊಡ್ತೀನಿ, ಮಾಡ್ತೀಯಾ? ನಿನಗೊಂದು ರೂಮುನು ಕೊಡ್ತೀನಿ, ಮೂರು ಹೊತ್ತು ಊಟನು ಹಾಕ್ತೀನಿ. ಅದೇ ರೀತಿ ನಿನಗೆ ಹಣ ಏನಾದರೂ ಬೇಕು ಅಂದ್ರೂ ಕೂಡ ನಾನು ಅದನ್ನು ಕೂಡ ಕೊಡ್ತೀನಿ. ಅದಕ್ಕೆ ಮೈನಾ, ಸರಿ ಅಮ್ಮ, ಮೊದಲು ನನಗೆ ಹೊಟ್ಟೆಗೆ ಊಟ ಸ್ವಲ್ಪ ಕೊಡಿ ಅಮ್ಮ, ಆಮೇಲೆ ಬೇಕಾದ್ರೆ ಕೆಲಸ ಯಾವುದು ಮಾಡ್ಕೊಳ್ತೀನಿ. ಅದಕ್ಕೆ ಮಾಯಾ ಸರಿ ಅಂತ ಹೇಳಿ ಅವಳು ಹೊಟ್ಟೆಗೆ ಸ್ವಲ್ಪ ಊಟ ಕೊಟ್ಲು. ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಮೈನಾ ಅಲ್ಲಿಂದ ಒಳಗಡೆ ಹೋದ್ಲು. ಮಾಯಾ ಹೇಳಿದ ಎಲ್ಲ ಕೆಲಸವನ್ನು ಮಾಡ್ಕೊಳ್ತಿದ್ಲು. ಒಂದಿನ ಮಾಯಾ, ನಾನು ನನ್ನ ಮಕ್ಕಳು ಸ್ವಲ್ಪ ದಿನ ಊರಿಗೆ ಹೋಗ್ತಿದ್ದೀವಿ, ನನ್ನ ಗಂಡ ಇರ್ತಾರೆ, ಅವ್ರಿಗೆ ಸಮಯಕ್ಕೆ ಅಡುಗೆ ಮಾಡಿಕೊಡು, ಅವ್ರನ್ನ ಚೆನ್ನಾಗಿ ನೋಡ್ಕೋ. ಸರಿ ಅಮ್ಮ ಅವರೇ, ಹಾಗೇನೆ ಹಾಗಂತ ಹೇಳಿದ್ಲು. ಮಾಯಾ ತನ್ನ ಮಕ್ಕಳನ್ನು ಕರ್ಕೊಂಡು ಅವಳ ತವರ ಮನೆಗೆ ಹೋದ್ಲು. ಅವಳು ಹೋದ ತಕ್ಷಣ ಮೈನಾ, ಅಯ್ಯೋ ಮನೆ ಎಷ್ಟು ದೊಡ್ಡದಾಗಿದೆ, ಈ ಮಲ್ಕೊಳ್ಳೋ ಹಾಸಿಗೆ ಎಷ್ಟು ಮೃದುವಾಗಿದೆ ಹಾಗಂತ ಆ ಹಾಸಿಗೆ ಮೇಲೆ ಹತ್ತಿ ಅದ್ರ ಮೇಲೆ ಜಿಗಿತ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು. ಆಹಾ, ಎಷ್ಟು ಚೆನ್ನಾಗಿದೆ ಈ ಹಾಸಿಗೆ, ಅಮ್ಮವರು ಅಯ್ಯವರು ಮಕ್ಕಳೆಲ್ಲ ಈ ಹಾಸಿಗೆಯಲ್ಲೇ ಮಲ್ಕೊಳ್ತಿದ್ದಾರೆ, ಇಲ್ಲಿ ಎಷ್ಟು ಕುರ್ಚಿಗಳು ಸೋಫಾಗಳು ಬೇರೆ ಇದೆ, ಈ ಮನೆ ನನಗ್ ಸ್ವಂತ ಆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಾಗಂತ ಅಂದ್ಕೊಳ್ತಿದ್ಲು. ಅಷ್ಟೊಳಗೆ ಮಾಯಾ ಗಂಡ ಅಲ್ಲಿಗೆ ಬಂದ. ಮಾಯಾ ಎಲ್ಲಿದೆಯಾ? ತುಂಬಾ ಹಸ್ವಾಗ್ತಿದೆ, ಸ್ವಲ್ಪ ಊಟ ಹಾಕೋ. ಅದನ್ನು ಕೇಳಿದ ತಕ್ಷಣ ಮೈನಾ ಅಲ್ಲಿಗೆ ಬಂದು, ಅಮ್ಮವರು ಒಂದ್ ವಾರ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ, ಮರ್ತೋದ್ರಾ? ಓ ಹೌದೌದು, ನಾನು ಮರ್ತೋದೆ, ಸರಿ ಹಸ್ವಾಗ್ತಾ ಇದೆ, ಏನಾದ್ರೂ ತಗೊಂಬ ಹಾಗಂತ ಕೇಳ್ದ. ಅವನಿಗೆ ಬೇಕಾಗಿರೋದನ್ನು ತಗೊಂಡ್ ಬಂದ್ಲು. ಅವನು ಹೊಟ್ಟೆ ತುಂಬಾ ತಿಂದ. ಮೈನಾ ಅವನಿಗೆ ಸೇವೆಗಳನ್ನು ಮಾಡಿಕೊಂಡು ಅವನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಿದ್ಲು. ಹಾಗೆ ಒಂದ್ ವಾರದಲ್ಲಿ ಅವರಿಬ್ರು ಲವ್ವಲ್ಲಿ ಬಿದ್ದೋದ್ರು. ಏನ್ರಿ, ನಾನ್ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಅಲ್ವಾ, ಹಾಗಾದ್ರೆ ನಿಮ್ ಹೆಂಡತಿ ರೀ,
ಯಾಕೇನು ಉತ್ತರನೇ ಕೊಡ್ತಿಲ್ಲ ನೀವು ರೀ ಹಾಗಂತ ಅಳ್ತಾ ಇದ್ಲು. ಅವಳು ಹೇಳಿದ ನಿಜಾನೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಹಾಗಂತ ಹೇಳ್ದ ಮಾಯಾ ಅಳುತ್ತಾ. ರೀ ಇದು ನ್ಯಾಯನ, ನನ್ನ ಮಕ್ಕಳನ್ನ ಅನಾಥರು ಮಾಡಬೇಡಿ ಹಾಗಂತ ಅಳ್ತಾ ಇದ್ಲು. ಆದ್ರೂ ಕೂಡ ಅವನು ಅದಕ್ಕೆ ಯಾವ ಉತ್ತರನೂ ಕೊಡ್ಲಿಲ್ಲ. ಮರ್ಯಾದೆಯಾಗಿ ಹೋದ್ರೆ ಸರಿ ಹಾಗಂತ ಹೊರಗಡೆ ಹಾಕಿದ್ಲು. ಪಾಪ ಮಾಯಾಳಿಗೆ ಎಲ್ಲಿ ಹೋಗ್ಬೇಕು ಅಂತೂ ಗೊತ್ತಾಗ್ಲಿಲ್ಲ. ಅವಳು ಅಲ್ಲೇ ನಿಂತ್ಕೊಂಡಿದ್ಲು. ಮನೆ ಸುತ್ತಮುತ್ತ ಇರಬಾರ್ದು ಅಂತ ಅವಳನ್ನ ಅಲ್ಲಿಂದ ಕಳ್ಸಿದ್ಲು ಮೈನಾ. ಅಮ್ಮ ಹಸ್ವತ್ತಿದೆ, ಹಸ್ವತ್ತಿದೆ ಹಾಗಂತ ಹಸುವಿಂದ ಒದ್ದಾಡ್ತಿದ್ಲು ಮಗಳು. ಮಾಯಾಳಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ತಕ್ಷಣ ಅವಳು ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ್ಲು. ಆವಾಗ ಅವಳ ಹತ್ರ ಕೆಲಸ ಮಾಡ್ದ ಲಿಲಿಯ ಮನೆಗೆ ಹೋದ್ಲು. ಲಿಲಿ ಅವಳನ್ನ ನೋಡಿ, ಅಮ್ಮ ಅವ್ರೇ ಏನಮ್ಮ ಅವ್ರೇ ನೀವು ಭಿಕ್ಷೆ ಬೇಡ್ತಿದ್ದೀರಾ? ಅದಕ್ಕೆ ಅವಳು ಅಳುತ್ತಾ ನಡೆದ ವಿಷಯವನ್ನು ಹೇಳಿ, ಲಿಲಿ ನಿನಗೆ ನಾನು ಎಷ್ಟೋ ಹಿಂಸೆ ಕೊಟ್ಟಿದ್ದೀನಿ, ಆ ಭಗವಂತ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ನಾನು ಮಾಡಿದ ತಪ್ಪಿಗೆ, ಇವಾಗ ನಾನು ತುಂಬಾ ಕಷ್ಟಪಡ್ತಿದ್ದೀನಿ. ಹಾಗಂತ ಅವಳು ಮಾಡಿದ ತಪ್ಪನ್ನು ತಿಳ್ಕೊಂಡು ಅವಳು ಅವಳ ಹತ್ರ ಕ್ಷಮಾಪಣೆ ಕೇಳಿದ್ಲು. ಆವಾಗ ಲಿಲಿ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ಅವಳನ್ನ ಮನೆ ಬಿಟ್ಟು ಆಚೆ ಹಾಕ್ತೀನಿ, ಅವಳನ್ನ ಉದ್ಗತಿ ಕಾಣಿಸ್ತೀನಿ. ಲಿಲ್ಲಿ ತನ್ನ ಗೆಳತಿಯರಾದ ಸೋನಿ ಸಿರಿ ಇಬ್ಬರನ್ನು ಕರ್ಕೊಂಡು ಅಲ್ಲಿಂದ ಮಾಯಾ ಮನೆಗೆ ಹೋದ್ಲು. ಅಲ್ಲಿ, ಏನೇ ಸ್ವಲ್ಪನೂ ನಾಚಿಕೆ ಇಲ್ವಾ? ಒಬ್ಳು ಹೆಂಗ್ಸಾಗಿದ್ದು ಹೆಂಗ್ಸಿಗೇನೆ ಹೀಗೆ ಮಾಡ್ತೀಯಾ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅದಕ್ಕೆ ಮೈನಾ, ಅದ್ ನನ್ನಿಷ್ಟ, ಕೇಳಕ್ಕೆ ನೀವ್ ಯಾರು ಹಾಗಂತ ಕೇಳಿದ್ಲು. ಮಾಯಾಳ ಗಂಡನು ಅಲ್ಲಿ ಬಂದ. ಅವನತ್ರ ಅವರು, ಏನಪ್ಪ ದೊಡ್ಡ ಮನುಷ್ಯ, ಕಟ್ಕೊಂಡಿರೋ ಹೆಂಡ್ತಿನ ಮಕ್ಕಳನ್ನ ದೂರ ಮಾಡ್ಬಿಟ್ಟು ಇವಳ ಜೊತೆ ಬಾಳ್ತಾ ಇದೆಯಲ್ಲ, ನಿನಗ್ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ನೀನೆಲ್ಲ ನಿಜವಾಗ್ಲೂ ಒಬ್ಬ ಗಂಡ್ಸುನಾ? ಹಾಗಂತ ಅವನಿಗೆ ಅರ್ಥವಾಗೋ ತರ ಮಾತಾಡಿದ್ರು. ಆಮೇಲೆ ಅಲ್ಲಿ ದೊಡ್ಡ ಜಗಳ ನಡೆದು ಆ ಮೈನಾನ ಅಲ್ಲಿಂದ ಎಲ್ರು ಓಡೋ ಹಾಗೆ ಮಾಡಿದ್ರು. ಮಾಯಾ ಅಲ್ಲಿಗ್ ಬಂದ್ಲು. ಆಮೇಲೆ ಅವಳ ಗಂಡ ಅವಳ ಜೊತೆನೆ ಸಂಸಾರ ಮಾಡ್ತಿದ್ದ. ಮಾಯಾ ಅವಳ ಅಹಂಕಾರವನ್ನೆಲ್ಲ ಬಿಟ್ಬಿಟ್ಲು. ಅವ್ರ ಮೂರು ಜನನ ಪುನಃ ಕೆಲ್ಸದಲ್ಲಿ ಇಟ್ಕೊಂಡ್ಲು. ಅವ್ರ ಜೊತೆ ತುಂಬಾ ಮರ್ಯಾದೆಯಾಗಿ ಮಾತಾಡ್ತಿದ್ಲು.